ಶಾಂತಮ್ಮ ಅನ್ನೋಂಥವ್ರಿಗೆ ಸ್ಟಿಚಸ್ ಬಿದ್ದಿದೆ, ಹೊಲಿಗೆಗಳು ಬಿದ್ದಿದೆ. ಅದೇ ತರ ಅನೇಕರ ಮನೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಮನೆಗಳಿಗೆ ನುಗ್ಗಿದ್ದಾರೆ. ಇದನ್ನೆಲ್ಲವನ್ನು ಕೂಡ ನೋಡಿದಾಗ ಸರ್ಕಾರ ಉದ್ದೇಶಪೂರ್ವಕವಾಗಿನೇ ಅಲ್ಲಿ ಗಲಭೆಯನ್ನು ನಡೆಸೋದಕ್ಕೆ ಪ್ರೇರೇಪಣೆ ಕೊಟ್ಟಂಗೆ ಇದೆ. ಅಲ್ಲಿ ಇವತ್ತು ಪರಮೇಶ್ವರ್ ಅವರು ಹೇಳಿಕೆ ಕೊಡ್ತಿರೋದನ್ನ ನಾನು ಗಮನಿಸ್ತಾ ಇದ್ದೆ, ನೋಡ್ತಾ ಇದ್ದೆ. ಈ ತರದ ಸಣ್ಣ ಪುಟ್ಟ ಕ್ಷುಲ್ಲಕ ಘಟನೆ, ಬಹಳ ದೊಡ್ಡ ಗಲಾಟೆ ಆಗೋದಿತ್ತು, ನಮ್ಮ ಪೊಲೀಸರು ತಡೆದಿದ್ದಾರೆ, ಬಹಳ ದೊಡ್ಡ ಗಲಾಟೆ ನಡೆಯೋದಿತ್ತು ಅಂತ ಗೊತ್ತಿದ್ದಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪೊಲೀಸರ ನಿಯೋಜನೆಯನ್ನ ಮಾಡಬೇಕಾಗಿತ್ತು. ಸರ್ಕಾರ ಈ ಸರ್ಕಾರಕ್ಕೆ ಗಲಭೆ ನಡೆಸಬೇಕು ಅನ್ನೋದು ಉದ್ದೇಶ ಆಗಿತ್ತ? ಮಾನ್ಯ ಗೃಹ ಸಚಿವರಿಗೆ ಈ ರೀತಿ ಹೇಳಿಕೆ ಕೊಡೋದಕ್ಕೆ ಸ್ವಲ್ಪನಾದ್ರೂ ಕಾಳಜಿ, ನಾಚಿಕೆ, ಮಾನ ಮರ್ಯಾದೆ ಏನು ಇಲ್ವಾ? ಹಾಗಾಗಿ ಗೃಹ ಸಚಿವರು, ನಾನು ವಿನಂತಿಯನ್ನ ಮಾಡ್ತೇನೆ, ಈ ರೀತಿ ಹೇಳಿಕೆಗಳನ್ನ ಕೊಡೋದು. ಉಡುಪಿ ಸಂದರ್ಭದಲ್ಲೂ ಕೂಡ ಇದೇ ತರ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು, ವಿಡಿಯೋ ಮಾಡಿರತಕ್ಕಂತ ಪ್ರಕರಣದಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇನ್ನು ಯಾವುದೇ ಹೇಳಿಕೆಯನ್ನ ಕೂಡ ಕೊಟ್ಟಿಲ್ಲ. ನಾನು ವಿನಂತಿಯನ್ನ ಮಾಡ್ತೇನೆ, ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯತೆಯಿಂದ ಕೂಡದೆ ನಿರ್ಲಜ್ಜತನದಿಂದ ಕೂಡಿದೆ. ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡು ಬಂದ ಮೇಲೆ ನಾವು ಸಂಪೂರ್ಣ ಅಭಿವೃದ್ಧಿಯನ್ನ ಮಾಡಿಬಿಟ್ಟಿದ್ದೇವೆ. ಸಮಾಜದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಕಾವೇರಿ ಸಮಸ್ಯೆ ಇಲ್ಲ, ಶಾಂತಿ ಏನು ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆ ಇಲ್ಲ, ಬರಗಾಲದ ಸಮಸ್ಯೆ ಇಲ್ಲ, ಏನೇನು ಸಮಸ್ಯೆ ಇಲ್ಲ ಅಂತೇಳಿ ಈ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯತೆಯಿಂದ ಕೂಡಿದೆ. ಹೊತ್ತಿ ಉರಿತಾ ಇದೆ ಶಿವಮೊಗ್ಗದಲ್ಲಿ, ಆದರೂ ಕೂಡ ಈ ಸರ್ಕಾರ ಬಹಳ ಶಾಂತವಾಗಿ ಇದೆ. ಏನೇನು ಸಕ್ರಿಯತೆ ಕಾಣಿಸ್ತಾ ಇಲ್ಲ ಈ ಸರ್ಕಾರಕ್ಕೆ. ಹಾಗಾಗಿ ಹಿಂದೂಗಳ ರಕ್ಷಣೆ ಅಂತಕ್ಕಂಥದ್ದು ಈ ಸರ್ಕಾರಕ್ಕೆ ಲಾಸ್ಟ್ ಪ್ರಯಾರಿಟಿ, ಕೊನೆಯ ಅವಕಾಶ ಇದೆ ಈ ಸರ್ಕಾರಕ್ಕೆ. ಹಿಂದೂಗಳು ಅಂತ ಹೇಳಿದ್ರೆ ಇಷ್ಟೊಂದು ನಿರ್ಲಜ್ಜತೆಯಿಂದ ಕಾಣ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದ ಮನೋಪ್ರವೃತ್ತಿ ಆಗ್ಬಿಟ್ಟಿದೆ. ಹಾಗಾಗಿ ಈ ಸರ್ಕಾರನ ಜನ ಧಿಕ್ಕರಿಸಬೇಕು, ಚೆನ್ನಾಗಿ ಉಗಿಬೇಕು. ಹಂಗಾದ್ರೆ ಮಾತ್ರ ಈ ಸರ್ಕಾರಕ್ಕೆ ಏನಾದ್ರು ಬುದ್ಧಿ ಬಂದ್ರೆ. ಆ ಹಿನ್ನೆಲೆಯಲ್ಲಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ, ಯಾರು ಪರ್ಮಿಷನ್ ಕೊಟ್ಟಂತವ್ರು, ಯಾರು ಈ ರೀತಿ ಗಲಭೆಯನ್ನ ಮಾಡೋದಕ್ಕೆ ಪ್ರೇರೇಪಣೆ ನೀಡಿದಂತವ್ರು, ಅವ್ರ ಬಗ್ಗೆ ಕೂಡಲೇ ಸರ್ಕಾರಿ ವೃತ್ತಿಯಿಂದ, ಪೊಲೀಸ್ ಅಧಿಕಾರಿ ವೃತ್ತಿಯಿಂದ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಮತ್ತೆ ಎಲ್ಲ ವಿಷಯಗಳಲ್ಲೂ ಕೂಡ ಕ್ರಮ ತೆಗೆದುಕೊಂಡಿದ್ರೆ ಯಾಕೆ ಈ ತರದ ಘಟನೆಗಳು ನಡೀತಾ ಇತ್ತು? ಈ ರೀತಿ ಪದೇ ಪದೇ ನಡೀತಾ ಇದೆಯಲ್ಲ ಶಿವಮೊಗ್ಗದಲ್ಲಿ. ಬೆಂಗಳೂರಿನಲ್ಲಿ ನಿಮ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಒಬ್ಬ ದಲಿತ ಶಾಸಕನ ಮನೆಗೆ ಬೆಂಕಿ ಹಚ್ಚಿಬಿಟ್ಟು ಇನ್ನೇನು ಶಾಸಕರನ್ನ ಸುಡ್ತಾ ಇದ್ರಿ? ಎಲ್ಲಿ ಹೋದ್ರೂ ಕೂಡ ಈ ರೀತಿ ಹಿಂದೂಗಳ ಬಗ್ಗೆ ನಿರ್ಲಕ್ಷ್ಯ ಮನೋಭಾವನೆ ಏನಿದೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಈವನ್ ಕೋಲಾರದಲ್ಲೂ ಕೂಡ, ಕೋಲಾರದಲ್ಲಿ ಒಂದು ದೊಡ್ಡ ಕತ್ತಿ ಮತ್ತು ಗುರಾಣಿಯ ಪ್ರದರ್ಶನ ಮಾಡಿ ಹಾಕಿದೀರಾ? ಅದೇ ತರ ಶಿವಮೊಗ್ಗದಲ್ಲೂ ಕೂಡ ಕತ್ತಿ ಗುರಾಣಿ ಇಟ್ಕೊಂಡು ಮೆರವಣಿಗೆ ಮಾಡಿದ್ದಾರೆ. ನಿಮ್ ಸರ್ಕಾರದಲ್ಲಿ ಇದಕ್ಕೆ ಅವಕಾಶ ಇದೆಯಾ? ಹಾಗಾಗಿ ಮುಖ್ಯಮಂತ್ರಿಗಳೇ, ನಿಮ್ಗೆ ಆಡಳಿತ ನಡೆಸಕ್ಕಾಗಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಯಾಕೆ ಈ ರೀತಿ ಹಿಂದೂಗಳ ಬಗ್ಗೆ ಮಾರಣ ಹೋಮ, ಈ ತರದ ಮನೆಗಳ ಮೇಲೆ ದಾಳಿ, ಈ ತರದ್ದೆಲ್ಲ ನಡೀತಾ ಇದೆ? ನಿಮ್ ಸರ್ಕಾರಕ್ಕೆ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರ ಬರೇ ಮುಸಲ್ಮಾನ್ ಬಂಧುಗಳು ಅಥವಾ ಕ್ರಿಶ್ಚಿಯನ್ ಬಂಧುಗಳು ಅಷ್ಟೇ ಅಲ್ಲ, ಓಟ್ ಹಾಕಿರ್ತಕ್ಕಂಥದ್ದು ಹಿಂದೂಗಳು ಕೂಡ ಓಟ್ ಹಾಕಿದ್ದಾರೆ. ಸ್ವಲ್ಪ ಯೋಚನೆ ಮಾಡಿ. ನಿಮ್ ಸರ್ಕಾರ ಯಾವುದೋ ಒಂದು ಸಮುದಾಯದ ಸರ್ಕಾರ ಅಲ್ಲ, ಸಮಾಜದ ಸರ್ವ ಜನಜಾತಿಯವರು ಮತ ಹಾಕಿದ್ದಾರೆ. ಸ್ವಲ್ಪ ಜ್ಞಾನ ಇಟ್ಕೊಂಡು ಯೋಚನೆ ಮಾಡಿ, ಕ್ರಮವನ್ನ ತೆಗೆದುಕೊಳ್ಳಿ. ಈ ರೀತಿ ನಿರ್ಲಕ್ಷ್ಯತನ ಸರಿಯಾದ ಒಳ್ಳೇದಲ್ಲ ಇದು. ಕೂಡಲೇ ರಾಜೀನಾಮೆಯನ್ನ ಕೊಡಿ, ನಿಮಗೆ ಅಕಸ್ಮಾತ್ ಆಡಳಿತವನ್ನ ನಡೆಸಕ್ ಆಗದೆ ಹೋದ್ರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.